ಗಿಣಿ ದಿಗ್ವಿಜಯಶಾಲಿಯಾಗು, ಪ್ರೀತಿಯನ್ನು ಗೆದ್ದು ಲೋಕೋತ್ತರ ವೀರನಾಗು. ಗಿಣಿ ಹೇಳಿದ ಕತೆ. ಇದು ರಂಗಭೂಮಿ ಕಲಾವಿದರ ಚಿತ್ರ. ಗಿಣಿ ಹೇಳಿದ ಕತೆ ಚಿತ್ರದ ನಿರ್ಮಾಪಕ ನಾಯಕ ದೇವ್ ರಂಗಭೂಮಿಯನ್ನೇ ಪ್ರಧಾನವಾಗಿ ಪರಿಗಣಿಸಿ ಬೆಳೆದು ಬಂದವರು. ಎರಡು ಸಾವಿರದ ಆರರಲ್ಲಿ ದರ್ಪಣ ತಂಡದೊಂದಿಗೆ ಕಲಾಯಾನ ಆರಂಭಿಸಿರೋ ಅವರು ಈವರೆಗೂ 40ಕ್ಕೂ ಹೆಚ್ಚು ಪ್ರಖ್ಯಾತ ಬೀದಿ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಈ ಕಾರಣದಿಂದಲೇ ಅವರಿಗೆ ಕರ್ನಾಟಕದ ಬಹುತೇಕ ರಂಗಭೂಮಿ ಕಲಾವಿದರ ನಂಟಿದೆ. ಅವರಲ್ಲಿ ಒಂದಷ್ಟು ಮಂದಿ ತಮ್ಮೊಂದಿಗೆ ಶೈನಪ್ ಆಗಬೇಕು ಎಂಬ ಉದ್ದೇಶದಿಂದಲೇ ದೇವ್ ತಾರಾಗಣಕ್ಕೆ ರಂಗಭೂಮಿ ಕಲಾವಿದರನ್ನೇ ಹೆಚ್ಚಾಗಿ ಆಯ್ಕೆ ಮಾಡಿದ್ದಾರೆ. ಗಿಣಿ ಹೇಳಿದ ಕಥೆಯಲ್ಲಿ ಒಟ್ಟಾರೆಯಾಗಿ 87 ಪಾತ್ರಗಳಿವೆ. ಅದರಲ್ಲಿ 84 ಪಾತ್ರಗಳಿಗೆ ರಂಗಭೂಮಿ ಕಲಾವಿದರೇ ಜೀವ ತುಂಬಿದ್ದಾರಂತೆ. ಇದೊಂದು ರಂಗಭೂಮಿ ಕಲಾವಿದರ ಚಿತ್ರ ಎನ್ನಲು ಇದಕ್ಕಿಂತ ಬೇರೇನು ಬೇಕು? ಇದುವೇ ಈ ಚಿತ್ರದ ಬಗ್ಗೆ ಮತ್ತಷ್ಟು ಕುತೂಹಲ ನಿರೀಕ್ಷೆ ಹುಟ್ಟಿಸೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ರಂಗಭೂಮಿ ಅನ್ನೋದು ಹಲವಾರು ಗಟ್ಟಿ ಪ್ರತಿಭೆಗಳನ್ನ ಚಿತ್ರರಂಗಕ್ಕೆ ಕೊಟ್ಟಿದೆ. ಪ್ರೇಕ್ಷಕರ ಮನಗೆದ್ದ ಬಹುತೇಕ ನಟನಟಿಯರು ರಂಗಭೂಮಿಯ ನಂಟು ಹೊಂದಿರ್ತಾರೆ. ಹಾಗಿದ್ದ ಮೇಲೆ ರಂಗಭೂಮಿಯನ್ನೇ ಉಸಿರಾಗಿಸಿಕೊಂಡಿರೋ 84 ಮಂದಿ ಜೀವ ತುಂಬಿರೋ ಈ ಚಿತ್ರದ ಪಾತ್ರಗಳು ಬೆರಗಾಗಿಸದ್ದೇ ಇರತ್ವ. ಪಳಗಿದ ನಟರೇ ಅಭಿನಯಿಸಿರೋ ಈ ಪಾತ್ರಗಳೆಲ್ಲವೂ ಸೊಗಸಾಗಿ ಮೂಡಿ ಬರಲಿವೆಯಂತೆ. ಇಂತಹುದರಿಂದಲೇ ಈ ಚಿತ್ರ ಹೊಸ ತರದ ಅನುಭವವೊಂದನ್ನ ಪ್ರೇಕ್ಷಕರಿಗೆ ತುಂಬುವುದು ಗ್ಯಾರಂಟಿ.